ಶಾಸಕ ತಿಪ್ಪಾರೆಡ್ಡಿ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯಕ್ಕೆ ಬಿಜೆಪಿ ಸಂಸ್ಕೃತಿ ಏನು ಎಂದು ಗೊತ್ತಾಗಿದೆ. 40% ಸರ್ಕಾರವು 50% ಸರ್ಕಾರವು ಅವರಲ್ಲಿಯೇ ಆರೋಪ ಪ್ರತ್ಯಾರೋಪ ಮಾಡಲಾಗುತ್ತಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರಿಗೆ ಮಾತನಾಡುತ್ತಾ ಮಾಹಿತಿಯನ್ನು ನೀಡಿದ್ದಾರೆ. ನಾವು ಚರ್ಚೆ ಮಾಡಿ ಏನೂ ಪ್ರಯೋಜನವಿಲ್ಲ, ಬಿಜೆಪಿಯ ನಾಯಕರು ಶಾಸಕರಲ್ಲಿಯೇ ಕೆಸರೆರಚಾಟ ಆರಂಭವಾಗಿದೆ, ಇದರಿಂದ ಜನರು ಬೇಸತ್ತು ಹೋಗಿದ್ದಾರೆ, ಜನರು ಬಿಜೆಪಿಯನ್ನು ಹೊರಗೆ ಕಳುಹಿಸುತ್ತಾರೆ ಎಂದರು. ಸ್ಯಾಂಟ್ರೋ ರವಿ ಪ್ರಕರಣ ಸಿಐಡಿ ತನಿಖೆ ಹಿನ್ನೆಲೆಯಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೆ, ಏನೆಲ್ಲ ಮಾಡುತ್ತಾರೆ ನೋಡೋಣ, ತನಿಖೆಯಿಂದ ಏನೆಲ್ಲ ಸತ್ಯಾಂಶ ಹೊರಬರುತ್ತೆ ನೋಡೋಣ ಎಂದರು. ಇಂದಿನಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಿಂದ ಪಂಚರತ್ನ ಯಾತ್ರೆ ಆರಂಭ ಆಗುತ್ತದೆ. ಫೆಬ್ರವರಿ 2ರವರೆಗೆ ವಿಜಯಪುರ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಿದೆ. ಮುಂದಿನ 15 ದಿನಗಳ ಕಾಲ ಪಂಚರತ್ನ ಯಾತ್ರೆ, ನಂತರ 4ನೇ ಹಂತದ ಪಂಚರತ್ನ ಯಾತ್ರೆ ಕಿತ್ತೂರು ಕರ್ನಾಟಕದಲ್ಲಿ ನಡೆಯುತ್ತೆ ಎಂದಿದ್ದಾರೆ. ಇಂದಿನಿಂದ 3ನೇ ಸುತ್ತಿನ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳು ಬಿಜಾಪುರ ಜಿಲ್ಲೆಯಿಂದ ಪ್ರಾರಂಭ ಆಗ್ತದೆ. ಹಿಂಡಿ ತಾಲೂಕಿನಿಂದ ಇವತ್ತಿನ ಕಾರ್ಯಕ್ರಮ ಏನು ಪ್ರಾರಂಭ ಆಗುತ್ತೆ, ಮುಂದಿನ ಫೆಬ್ರವರಿ 2ನೇ ತಾರೀಕಿನವರೆಗೆ ಅಂದರೆ ಸುಮಾರು 15 ದಿನಗಳ ಕಾಲ ಈ ಒಂದು ರಥಯಾತ್ರೆ ರಾಯಚೂರು, ಬಿಜಾಪುರ, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಪ್ರವಾಸ ಮುಗಿಸಿ ನಂತರ 4ನೇ ಹಂತದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಅದೆಲ್ಲ ಬಿಟ್ಟಾಕಿ ಅದೀಗ ಹಳೆ ಕಥೆಗೆ ನೋಡೋಣ, ಏನು ತೀರ್ಮಾನ ತಗೋತಾರೆ, ಯಾವ ತನಿಖೆ ಮಾಡಿ ಈಗೇನು ತೀರ್ಮಾನಕ್ಕೆ ಬರ್ತಾರೆ ನೋಡೋಣ ಅಂತೆ, ಸತ್ಯಾಂಶ ಏನು ಹೊರಗೆ ತರ್ತಾರೆ ನೋಡೋಣ. 40% ಅದು ನೋಡಿ, ಇಡೀ ರಾಜ್ಯದ ಜನತೆಗೆ ಈ ಸರ್ಕಾರದ ನಡವಳಿಕೆಗಳಿದೆಯಲ್ಲ, ಇದು 40% ಸರ್ಕಾರವೋ 52% ಸರ್ಕಾರವೋ, ಇದೆಲ್ಲ ಬಿ ಜೆ ಪಿ ನಾಯಕರುಗಳು ಅವರವರಲ್ಲೇ ಚರ್ಚೆ ನಡೀತಾ ಇದೆ, ಅವರವರಲ್ಲೇ ಒಬ್ರಿಗೊಬ್ಬರು ಪರಸ್ಪರ ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಇದೆ. ಅದರಿಂದ ಇದರಲ್ಲಿ ನಾವು ಚರ್ಚೆ ಮಾಡೋಕ್ಕೇನು ವಿಷಯವೇ ಉಳಿಸಿಲ್ಲ. ಅವರು ಬಿ ಜೆ ಪಿ ಇರತಕ್ಕಂಥ ಅವರ ಪಕ್ಷದ ನಾಯಕರುಗಳೇ, ಅವರ ಶಾಸಕರುಗಳೇ ಒಬ್ರಿಗೊಬ್ಬರು ಪರಸ್ಪರ ಇವತ್ತು ಈ ಕೆಸರಾಚಾಟ ಏನು ನಡೀತಾ ಇದೆ, ಜನ ಇದನ್ನು ನೋಡಿ ಬಿ ಜೆ ಪಿಯ ನಿಜವಾದ ಸಂಸ್ಕೃತಿ ಏನಿದೆ, ನಿಜವಾದ ಈ ಬಿ ಜೆ ಪಿಯ ನಡವಳಿಕೆ ಈ ರಾಜ್ಯದಲ್ಲಿ, ಈ ಬಿ ಜೆ ಪಿಯನ್ನು ಈ ರಾಜ್ಯದಿಂದ ಹೊರಗೆ ಕಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಜನ ತಯಾರಾಗಿದ್ದಾರೆ. ಬರುತ್ತೆ, ನೆಕ್ಸ್ಟ್ ಬ್ಯಾಚಲ್ಲಿ ಬರುತ್ತೆ. ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ. ಈಗ ನಮ್ಮ ಹೈದರಾಬಾದ್ಗೆ ಅಂದರೆ ಕಲ್ಯಾಣ ಕರ್ನಾಟಕ, ಏನಪ್ಪ ಈ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಬಿಟ್ಟವ್ರಲ್ಲ, ಈಗ ಆ ಭಾಗದಲ್ಲೂ ಈಗ 10 ದಿನಗಳ ಪ್ರವಾಸ ಮಾಡಿದ್ದೀನಿ. ಅಲ್ಲೂ ಉತ್ತಮವಾದಂಥ ರೀತಿಯ ಪ್ರತಿಕ್ರಿಯೆಗಳು ಜನರಲ್ಲಿ ಬಂದಿದೆ. ಈ ಬಾರಿ ಜನತಾದಳಕ್ಕೆ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಜನರಲ್ಲಿ ಸ್ವಪ್ರೇರಣೆಯಿಂದ ಒಂದು ಕೂಗು ಕೇಳ್ತಾ ಇದ್ದೇನೆ. ಅದೆಲ್ಲ ಇಲ್ಲಿ ಕರ್ನಾಟಕದಲ್ಲಿ ವರ್ಕೌಟ್, ಇಲ್ಲಿ ಲೀಡರ್ಗಳದೇ ವರ್ಕೌಟ್ ಆಯ್ತಿಲ್ಲ, ಅಲ್ಲಿಂದ ಕರ್ಕೊಂಬಂದು ಏನು ಮಾಡ್ತಾರೆ ನೋಡೋಣ ಬನ್ನಿ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಬಿವಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.